సద్గురుభ్యో నమః. హరి ఓం. సంవత్సర మాల వాచన కార్యక్రమకే ఎల్లరిగూ హృత్పూర్వక సుస్వాగత. ఓం. ఒందు గీతా సంవత్సర. ఓం స్వస్వరూపనిష్ఠాయ వాసుదేవాయ నమః. స్వర్లోకో దేవ పూజానాం రాక్షసానాం అధోగతిః ముక్తిస్వరూపనిష్ఠానాం గీతాచార్యమహం భజే. దేవతారాధకరిగె స్వర్గలోకవు, రాక్షసరిగె అధోలోకవు ಮತ್ತು ಸ್ವರೂಪನಿಷ್ಠರಿಗೆ ಮುಕ್ತಿಯು ದೊರಕುತ್ತದೆ. ಅಕ್ಟೋಬರ್ 11 285ನೆಯ ಸಂದೇಶ. ವಿವೇಕಿಗಳಿವರು. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಪಿ ಮಾಂ. ಭಗವದ್ಗೀತಾ 9:25. ದೇವವ್ರತರು ದೇವತೆಗಳನ್ನು, ಪಿತೃವ್ರತಿಗಳು ಪಿತೃಗಳನ್ನು, ಭೂತಗಳನ್ನು ಆರಾಧಿಸುವವರು ಭೂತಗಳನ್ನು ಸೇರುತ್ತಾರೆ. ಆದರೆ ನನ್ನನ್ನೇ ಆರಾಧಿಸುವವರು ಅರ್ಜುನನೇ ನನ್ನನ್ನೇ ಸೇರಿಬಿಡುತ್ತಾರೆ. ದೇವವ್ರತರೆಂದರೆ ದೇವತೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವವರು. ದೇವತೆಗಳೆಂದರೆ ಪುರಾಣ ಇತಿಹಾಸ ಶಾಸ್ತ್ರಗಳಲ್ಲಿ ತಿಳಿಸಿರುವ ಇಂದ್ರ, ಚಂದ್ರ, ಆದಿತ್ಯ, ಅಗ್ನಿ, ಶ್ರೀರಾಮ, ಶ್ರೀಕೃಷ್ಣ ಮುಂತಾದವರು. ಇಂಥವರನ್ನು ನಿಷ್ಠೆಯಿಂದ ಆರಾಧಿಸುವವರಿಗೆ ಆಯಾ ದೇವತೆಗಳ ಅನುಗ್ರಹದಿಂದ ಆಯಾ ದೇವತೆಗಳ ಲೋಕಗಳೇ ಪ್ರಾಪ್ತವಾಗುತ್ತವೆ. ಯಮಾದಿ ಪಿತೃದೇವತೆಗಳನ್ನು ಶ್ರದ್ಧೆಯಿಂದ ಆರಾಧಿಸುವವರಿಗೆ ಪಿತೃಲೋಕಗಳೇ ದೊರಕುತ್ತವೆ. ಭೂತ ಪ್ರೇತ ಪಿಶಾಚಾದಿಗಳನ್ನು ಪೂಜಿಸುವವರಿಗೆ ಅಂಥಂಥ ಲೋಕಗಳೇ ದೊರಕುತ್ತವೆ. ಆದರೆ ಭಗವಂತನನ್ನೇ ಆರಾಧಿಸುವವರಿಗೆ ಭಗವಂತನೇ ಪ್ರಾಪ್ತನಾಗುತ್ತಾನೆ. ಸರ್ವಾತ್ಮಕನಾದ ಪರಮಾತ್ಮನನ್ನೇ ಪ್ರೀತಿಯಿಂದ ಆರಾಧಿಸುವವರಿಗೆ ಸರ್ವಾತ್ಮತ್ವವೇ ದೊರಕಿಬಿಡುತ್ತದೆ. ಆದ್ದರಿಂದ ವಿವೇಕಿಗಳಾದ ಸಾಧಕರು ಸಣ್ಣ ಪುಟ್ಟ ಇತರ ದೇವತೆಗಳನ್ನು ಕೈಬಿಟ್ಟು ಭಗವಂತನನ್ನೇ ಆರಾಧಿಸುತ್ತಾ ಭಗವಂತನನ್ನೇ ಎಂದರೆ ಮೋಕ್ಷವನ್ನೇ ಹೊಂದಬೇಕು. ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ವೇದಾಂತ ಸಂವತ್ಸರ. ಓಂ ಪೂರ್ಣಸ್ವರೂಪ ವಿದೇ ವೇದಾಂತ ಭಾಸ್ಕರಾಯ ನಮಃ. ತತ್ಪೂರ್ಣಂ ಪರಂ ಬ್ರಹ್ಮ ಹೇ ತತ್ಪೂರ್ಣಂ ಜಗತ್ಪರಂ ವ್ಯಕ್ತಾವ್ಯಕ್ತಾತ್ಮಕಂ ಪೂರ್ಣಂ ವಿಶ್ವಂ ವೇದಾಂತ ಭಾಸ್ಕರಃ. ಆ ಪರಬ್ರಹ್ಮವೂ ಪೂರ್ಣವೇ, ಈ ಜಗತ್ತು ಪೂರ್ಣವಾದ ಬ್ರಹ್ಮವೇ ಆಗಿದೆ. ವ್ಯಕ್ತಾವ್ಯಕ್ತಾತ್ಮಕವಾದ ವಿಶ್ವವೆಲ್ಲವೂ ಪೂರ್ಣವಾದ ಬ್ರಹ್ಮವೇ. ಅಕ್ಟೋಬರ್ 11 285ನೆಯ ಸಂದೇಶ. ಸರ್ವವು ಪೂರ್ಣವಾದ ಬ್ರಹ್ಮವೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಬೃಹದಾರಣ್ಯೋಪನಿಷತ್ 5:1:1. ಅದು ಪೂರ್ಣವು, ಇದು ಪೂರ್ಣವು, ಪೂರ್ಣದಿಂದ ಪೂರ್ಣವು ಎದ್ದು ಬಂದಿರುತ್ತದೆ. ಪೂರ್ಣದ ಪೂರ್ಣವನ್ನು ತೆಗೆದುಕೊಂಡರೆ ಪೂರ್ಣವೇ ಉಳಿಯುತ್ತದೆ. ಇದೊಂದು ಸುಪ್ರಸಿದ್ಧವಾದ ಜನಪ್ರಿಯವಾದ ಮಂತ್ರವು. ಪರಿಪೂರ್ಣವಾದ ಪರಬ್ರಹ್ಮದಲ್ಲಿ ಯಾವ ಭೇದಗಳು, ಅಂಶಗಳು, ತಾರತಮ್ಯಗಳು ಇರುವುದಿಲ್ಲವೆಂದು ಈ ಮಂತ್ರವು ಸುಂದರವಾಗಿ ಸರಳವಾಗಿ ಸಾರುತ್ತಿದೆ. ಆಕಾಶದಂತೆ ನಿರವಯವವು, ಸರ್ವವ್ಯಾಪಿಯೂ ಆಗಿರುವ ಬ್ರಹ್ಮವು ಪೂರ್ಣವಲ್ಲದೆ ಮತ್ತೇನೋ? ಇನ್ನು ಸೋಪಾಧಿಕವಾಗಿ ತೋರುತ್ತಿರುವ ಈ ಜಗತ್ತು ಪೂರ್ಣವಲ್ಲವೇ? ದೊಡ್ಡ ಆಕಾಶವೂ ಪೂರ್ಣವಾದದ್ದು, ಘಟಾಕಾಶವೂ ಪೂರ್ಣವಾದದ್ದಲ್ಲವೇ? ಬ್ರಹ್ಮದಲ್ಲಿ ದೊಡ್ಡದು ಸಣ್ಣದೆಂಬ ಭೇದವಿರಲಾರದಷ್ಟೇ ಪೂರ್ಣವಾದ ಬ್ರಹ್ಮದಿಂದ ಬಂದಿರುವುದೆಲ್ಲವೂ ಪೂರ್ಣವಾದ ಬ್ರಹ್ಮವೇ ಆಗಿರುತ್ತದೆ. ಈ ಜಗತ್ತೂ ಪೂರ್ಣವೇ, ಅಣುರೇಣು ತೃಣ ಕಾಷ್ಟಾದಿಗಳೆಲ್ಲವೂ ಪೂರ್ಣವಾದ ಬ್ರಹ್ಮವೇ ಆಗಿರುತ್ತದೆ.
ಉಪಾಧಿಗಳಲ್ಲಿ ತಾರತಮ್ಯವೇ ಹೊರತು ಬ್ರಹ್ಮದಲ್ಲಿ ಯಾವ ಭೇದವೂ ಇರುವುದಿಲ್ಲ. ಹೀಗೆ ತಿಳಿದವನೇ ಬ್ರಹ್ಮಜ್ಞಾನಿಯೋ? ಅಲ್ಲ, ಅವನೂ ಪೂರ್ಣವಾದ ಬ್ರಹ್ಮವೇ ಆಗಿಬಿಡುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂಕರ ಸಂವತ್ಸರ. ಓಂ ವೇದಾಂತ ಸಂಪ್ರದಾಯ ಪ್ರದರ್ಶಕಾಯ ಶಂಕರಾಯ ನಮಃ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಸಂಪ್ರದಾಯ ವಿದಂ ಧೀರಂ ಶಂಕರಂ ಸದ್ಗುರುಂ ಭಜೆ. ಅಕ್ಟೋಬರ್ 11 285ನೆಯ ಸಂದೇಶ. ಸಂಪ್ರದಾಯದ ಮಹತ್ವ. ತಸ್ಮಾತ್ ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಗೀತಾಭಾಷ್ಯ 13:2. ಆದ್ದರಿಂದ ಸಂಪ್ರದಾಯವನ್ನು ಅರಿಯದವನಾಗಿದ್ದು ಎಲ್ಲ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದರೂ ಅಂಥವನನ್ನು ಮೂರ್ಖನೆಂದೇ ತಿರಸ್ಕರಿಸಬೇಕು. ವೇದಾಂತವು ಗಿಳಿ ಪಾಠವಲ್ಲ, ಪುಸ್ತಕದ ಬದನೆಕಾಯಿಯೂ ಅಲ್ಲ, ಶಾಸ್ತ್ರ ಪಾಂಡಿತ್ಯವೂ ಅಲ್ಲ. ಇದು ಅನುಭವ ವಿದ್ಯೆ, ಇದು ಬ್ರಹ್ಮವಿದ್ಯೆ. ಇಂಥ ಬ್ರಹ್ಮವಿದ್ಯೆಯನ್ನು ಅರಿಯಬೇಕಾದರೆ ಅವನಿಗೆ ವೇದಾಂತ ಸಂಪ್ರದಾಯವು ಚೆನ್ನಾಗಿ ತಿಳಿದಿರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ವೇದಾಂತಾಚಾರ್ಯನಿಗೆ ಮಾತ್ರವೇ ವೇದಾಂತದ ಈ ಬ್ರಹ್ಮವಿದ್ಯೆಯ ರಹಸ್ಯವು ತಿಳಿದಿರುತ್ತದೆ. ವೇದಾಂತ ಸಂಪ್ರದಾಯವೆಂದರೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಅಧ್ಯಾರೋಪವೆಂದರೆ ಲೋಕಪ್ರಸಿದ್ಧವಾದ ದ್ವೈತ ವ್ಯವಹಾರವನ್ನು ಉಪದೇಶಕ್ಕೋಸ್ಕರ ಅನುವಾದ ಮಾಡಿಕೊಳ್ಳುವುದು. ಅಪವಾದ ಎಂದರೆ ಈ ದ್ವೈತ ವ್ಯವಹಾರವನ್ನು ತಳ್ಳಿಹಾಕುವುದು. ವ್ಯವಹಾರ ದೃಷ್ಟಿಯಿಂದ ದ್ವೈತವನ್ನು ಅನುವಾದ ಮಾಡಿಕೊಂಡು ಪರಮಾರ್ಥ ದೃಷ್ಟಿಯಿಂದ ಆತ್ಮೈಕತ್ವವನ್ನು ತಿಳಿಸುವುದೇ ವೇದಾಂತ ಸಂಪ್ರದಾಯ. ಇದು ಸದ್ಗುರುಗಳಿಂದಲೇ ತಿಳಿಯಬೇಕಾಗಿರುವ ವಿಷಯ. ವೇದಾಂತ ಸಂಪ್ರದಾಯವನ್ನು ತಿಳಿಯದೇ ಹೋದರೆ ಅಂಥವನು ಎಷ್ಟೇ ಪಂಡಿತೋತ್ತಮನಾಗಿದ್ದರೂ ಅಂಥವನಿಗೆ ವೇದಾಂತದ ಸಂದೇಶಗಳು ಅನುಭವಕ್ಕೆ ಖಂಡಿತ ಬರಲಾರವು. ಒಣ ಪಾಂಡಿತ್ಯದಿಂದ ಬ್ರಹ್ಮವಿದ್ಯೆಯು ದಕ್ಕಲಾರದು. ಎಚ್ಚರಿಕೆ. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕು ಸುರೇಶ್ವರ ಸಂವತ್ಸರ. ಓಂ ಸರ್ವ ಪ್ರತ್ಯಗಾತ್ಮಭೂತಾಯ ಶ್ರೀ ಸುರೇಶ್ವರಾಯ ನಮಃ. ಸರ್ವಭೂತಾತ್ಮ ಬ್ರಹ್ಮಿಷ್ಠಂ ಈಶ್ವರಾಣಾಂ ಮಹೇಶ್ವರಂ ದೇವಾದೀನಾಂ ಪರಂ ದೇವಂ ಸುರೇಶ್ವರಮಹಂ ಭಜೆ. ಅಕ್ಟೋಬರ್ 11 285ನೆಯ ಸಂದೇಶ. ಮುಕ್ತಿಯು ಬ್ರಹ್ಮಸ್ವರೂಪವೇ. ದೇವಾದೈಶ್ವರ್ಯ ವಿಷಯ ವ್ಯತಿಕ್ರಾಂತತ್ವ ಹೇತುತಃ ಕೈವಲ್ಯಾಭೂತ್ಯೈ ಉದ್ಯುಕ್ತ ಈಶ್ವರ ಅಪಿ ನೇಷತೆ. ಬೃಹದಾರಣ್ಯಕ ಭಾಷ್ಯವಾರ್ತಿಕಂ 1:4:1459. ಅನ್ವಯಾರ್ಥ. ಕೈವಲ್ಯ ಅಭೂತ್ಯೈ, ಕೈವಲ್ಯವು ಆಗದಿರುವಂತೆ, ಉದ್ಯುಕ್ತಾಃ ಅಪಿ, ಎಷ್ಟೇ ಪ್ರಯತ್ನವನ್ನು ಮಾಡಿದರೂ, ಈಶ್ವರಾಹ, ಸಮರ್ಥರೇ ಆಗಿದ್ದರೂ ದೇವತೆಗಳು, ನ ಈಶತೆ, ಅಡ್ಡ ಮಾಡಲಾರರು. ಏಕೆಂದರೆ ದೇವಾದಿ ಐಶ್ವರ್ಯ ವಿಷಯ ವ್ಯತಿಕ್ರಾಂತತ್ವ ಹೇತುತಃ, ದೇವತೆಗಳೇ ಮುಂತಾದವರ ಪ್ರಭುತ್ವವನ್ನು ಮೀರಿರುವ ಕಾರಣದಿಂದ. ಭಾವಾರ್ಥ. ದೇವತೆಗಳೂ ಕೂಡ ಬ್ರಹ್ಮಜ್ಞಾನಿಗೆ ಮೋಕ್ಷ ಪ್ರಾಪ್ತಿಯು ಆಗದಂತೆ ಅಡ್ಡಿ ಮಾಡಲಾರರು. ಏಕೆಂದರೆ ಮೋಕ್ಷವೆಂಬುದು ದೇವತೆಗಳ ಸ್ಥಾನವನ್ನು, ಸಾಮರ್ಥ್ಯವನ್ನು, ಪ್ರಭುತ್ವವನ್ನು, ಅಧಿಕಾರದ ಮಟ್ಟವನ್ನು ಮೀರಿರುತ್ತದೆ. ವಿವರಣೆ. ಸ್ವಾರ್ಥಿಗಳಾದ ದೇವತೆಗಳು ಈ ಬ್ರಹ್ಮಜ್ಞಾನಿಗೆ ಮುಕ್ತಿಯು ದೊರಕದಂತೆ ಅಡ್ಡಿ ಮಾಡಬಹುದಲ್ಲವೇ? ಏಕೆಂದರೆ ಈ ಜ್ಞಾನಿಯು ಕರ್ಮಗಳನ್ನೆಲ್ಲ ತ್ಯಜಿಸಿ ಕೇವಲ ಜ್ಞಾನ ಮಾರ್ಗದಲ್ಲಿಯೇ ಮುಂದುವರಿಯುತ್ತಿದ್ದಾನಲ್ಲವೇ? ಮಾನವನು ಈ ಭೂಲೋಕದಲ್ಲಿ ಇದ್ದುಕೊಂಡು ಹೋಮ, ಹವನ, ಯಜ್ಞ, ದಾನಾದಿಗಳನ್ನು ಮಾಡುತ್ತಾ ಇದ್ದರೆ
ಅಲ್ಲವೇ ದೇವತೆಗಳು ದೇವತೆಗಳಾಗಿರುತ್ತಾರೆ. ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ ಅಂಥವನು ಕರ್ಮಗಳನ್ನೆಲ್ಲ ಬಿಟ್ಟು ಬಿಡುತ್ತಾನಲ್ಲವೇ? ಆದ್ದರಿಂದ ದೇವತೆಗಳು ಇವನಿಗೆ ಅಡ್ಡಿ ಮಾಡುತ್ತಾರಲ್ಲವೇ? ಎಂದರೆ ಸಾಧ್ಯವಿಲ್ಲ. ಮುಕ್ತಿಯು ದೇವತೆಗಳ ಅಧಿಕಾರವನ್ನೂ ಮೀರಿರುತ್ತದೆ. ಆದ್ದರಿಂದ ದೇವತೆಗಳು ಜ್ಞಾನಿಗೆ ಅಡ್ಡಿ ಮಾಡಲಾರರು ಎಂದರ್ಥ. ಓಂ ಶಾಂತಿ ಶಾಂತಿ ಶಾಂತಿ. ಸೂತ್ರ ಭಾಷ್ಯ ಸಂವತ್ಸರ. ಓಂ ಜನ್ಮಾಂತರಾಸ್ತಿತ್ವ ಪ್ರತಿಪಾದಕಾಯ ಸೂತ್ರ ಭಾಷ್ಯ ಕೃತೇ ನಮಃ. ನೂನಂ ಜನ್ಮಾಂತರ ಪ್ರಾಪ್ತಿಃ ಧರ್ಮಾಧರ್ಮ ನಿಮಿತ್ತತಃ ಜ್ಞಾನ ಜನ್ಮಾಂತರಂ ನಾಸ್ತಿ ಸೂತ್ರ ಭಾಷ್ಯ ಕೃತಂ ಭಜೇ. ಅಕ್ಟೋಬರ್ 11 285ನೆಯ ಸಂದೇಶ. ಕರ್ಮಗಳಿಂದ ಜನ್ಮಾಂತರ ಪ್ರಾಪ್ತಿ. ನಹಿ ಕರ್ಮಣಿ ಸಂಭವತಿ ಶೀಲಾತ್ ಯೋನ್ಯಾಪತ್ತಿರ್ಯುಕ್ತ ಪಲಾಯಿತುಂ ಪಾರಯಮಾಣೋ ಜಾನುಭ್ಯಾಂ ರಂಹಿತುಮರ್ಹತಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 3:1-10. ಜೀವನು ಮಾಡಿದ ಕರ್ಮಗಳೇ ಮಾನವನಿಗೆ ಜನ್ಮಾಂತರವನ್ನು ಉಂಟು ಮಾಡುತ್ತಿರುವಾಗ ಇನ್ನು ಶೀಲದಿಂದ ಜನ್ಮಾಂತರ ಪ್ರಾಪ್ತಿ ಎಂದು ಹೇಳುವುದು ಯುಕ್ತವಲ್ಲ. ಕಾಲುಗಳಿಂದಲೇ ಓಡಿ ಹೋಗಲು ಸಾಮರ್ಥ್ಯವಿರುವವನು ತನ್ನ ಮಂಡಿಗಳಿಂದ ತೆವಳುವುದಿಲ್ಲವಲ್ಲವೇ? ಯಥಾ ಕರ್ಮ ಯಥಾಶ್ರುತಂ ಎಂಬ ಕಾಟಕ ಶ್ರುತಿಯು ಜೀವರಿಗೆ ಅವರವರ ಕರ್ಮಗಳಿಗ ಅನುಸಾರವಾಗಿ ಜನ್ಮಾಂತರವಾಗುತ್ತದೆ ಎಂದು ಹೇಳುತ್ತಿದೆ. ಕರ್ಮಗಳಿಂದ ಜನ್ಮಾಂತರ ಪ್ರಾಪ್ತಿ ಎಂಬುದನ್ನು ಎಲ್ಲಾ ಶ್ರುತಿ ಸ್ಮೃತಿ ಪುರಾಣ ಆಗಮಗಳು ಹೇಳುತ್ತಿವೆ. ಇದು ನ್ಯಾಯವೂ ಆಗಿದೆ. ಏಕೆಂದರೆ ಈಗಿನ ಜೀವರುಗಳಲ್ಲಿ ತೋರುತ್ತಿರುವ ವೈಚಿತ್ರ್ಯಕ್ಕೆ ಭೇದಕ್ಕೆ ಅವರವರು ಹಿಂದೆ ಮಾಡಿರುವ ಕರ್ಮಗಳಲ್ಲದೆ ಬೇರೆ ಏನೂ ಕಾರಣವೂ ಕಾಣುವುದಿಲ್ಲ. ಅಂತೂ ಕರ್ಮಗಳಿಗೆ ಅನುಸಾರವಾಗಿ ಶರೀರಾಂತರ ಪ್ರಾಪ್ತಿ ಎಂಬುದು ಎಲ್ಲರೂ ಒಪ್ಪಿಕೊಳ್ಳಬೇಕು. ಹೀಗಿರುವಾಗ ಕರ್ಮಗಳನ್ನು ಬಿಟ್ಟು ಶೀಲದಿಂದ ಜನ್ಮಾಂತರ ಪ್ರಾಪ್ತಿ ಎಂದು ಹೇಳುವುದು ಸೂಕ್ತವಲ್ಲ. ನೇರವಾಗಿ ಕಾಲುಗಳಿಂದಲೇ ಓಡಿ ಹೋಗುವ ಸಾಮರ್ಥ್ಯವಿರುವವನು ಮಂಡಿಗಳಿಂದ ತೆವಳಿಕೊಂಡು ಹೋಗಬೇಕಾಗಿಲ್ಲವಲ್ಲವೇ? ಶ್ರುತಿಗಳಿಗೆ ಸರಳವಾದ ನೇರವಾದ ಅರ್ಥವನ್ನೇ ಮಾಡಬೇಕು. ಹಿಂದಿನ ಪುಣ್ಯಕರ್ಮಗಳಿಂದ ಈಗ ಸುಖಿಯಾಗಿಯೋ, ಹಿಂದಿನ ಪಾಪಗಳಿಂದ ಈಗ ದುಃಖಿಯಾಗಿಯೋ ಆಗಿರುತ್ತಾನೆ. ಹಿಂದಿನ ಕರ್ಮಗಳಿಂದ ಮುಂದಿನ ಜನ್ಮಗಳು ಆಗುತ್ತವೆ. ಮಾನವರಿಗೆ ಕರ್ಮದ ಜೊತೆಗೆ ಶೀಲವು ಮುಖ್ಯವಾದದ್ದು. ಓಂ ಶಾಂತಿ ಶಾಂತಿ ಶಾಂತಿ. ಗುರುಸ್ಥಿತಿ ಸಂವತ್ಸರ. 285ನೆಯ ಸಂದೇಶ. ಅಕ್ಟೋಬರ್ 11. ಓಂ ಪೂರ್ಣಸ್ವರೂಪವಿದೇ ವೇದಾಂತ ಭಾಸ್ಕರಾಯ ನಮಃ. ತತ್ಪೂರ್ಣಂ ಪರಂ ಬ್ರಹ್ಮ ಹೇ ತತ್ಪೂರ್ಣಂ ಜಗತ್ಪರಂ ವ್ಯಕ್ತಾವ್ಯಕ್ತಾತ್ಮಕಂ ಪೂರ್ಣಂ ವಿಶ್ವಂ ವೇದಾಂತ ಭಾಸ್ಕರಃ. ಆ ಪರಬ್ರಹ್ಮವು ಪೂರ್ಣವೇ. ಈ ಜಗತ್ತು ಪೂರ್ಣವಾದ ಬ್ರಹ್ಮವೇ ಆಗಿದೆ. ವ್ಯಕ್ತಾವ್ಯಕ್ತಾತ್ಮಕವಾದ ವಿಶ್ವವೆಲ್ಲವೂ ಪೂರ್ಣವಾದ ಬ್ರಹ್ಮವೇ. ಓಂ ಸ್ವಸ್ವರೂಪನಿಷ್ಠಾಯ ವಾಸುದೇವಾಯ ನಮಃ. ಸ್ವರ್ಲೋಕೋ ದೇವ ಪೂಜಾನಾಂ ರಾಕ್ಷಸಾನಾಂ ಅಧೋಗತಿಃ ಮುಕ್ತಿಸ್ವರೂಪನಿಷ್ಠಾನಾಂ ಗೀತಾಚಾರ್ಯಮಹಂ ಭಜೇ. ದೇವತಾರಾಧಕರಿಗೆ ಸ್ವರ್ಗಲೋಕವು, ರಾಕ್ಷಸರಿಗೆ ಅಧೋಲೋಕವು ಮತ್ತು ಸ್ವರೂಪನಿಷ್ಠರಿಗೆ ಮುಕ್ತಿಯು ದೊರಕುತ್ತದೆ. ಓಂ ವೇದಾಂತ ಸಂಪ್ರದಾಯ ಪ್ರದರ್ಶಕಾಯ ಶ್ರೀ ಶಂಕರಾಯ ನಮಃ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಸಂಪ್ರದಾಯ ವಿದಂ ಧೀರಂ ಶಂಕರಂ ಸದ್ಗುರುಂ ಭಜೇ. ಅಧ್ಯಾರೋಪಾಪವಾದದಿಂದಲೇ
ನಿರುಪಾಧಿಕ ಬ್ರಹ್ಮವನ್ನು ತಿಳಿಸಬೇಕು ಎಂಬ ಸಂಪ್ರದಾಯವನ್ನು ಬಲ್ಲ ಧೀರನಾದ ಶಂಕರ ಸದ್ಗುರುಗಳನ್ನು ಭಜಿಸುತ್ತೇನೆ. ಓಂ ಸರ್ವ ಪ್ರತ್ಯಗಾತ್ಮಭೂತಾಯ ಶ್ರೀ ಸುರೇಶ್ವರಾಯ ನಮಃ. ಸರ್ವಭೂತಾತ್ಮ ಬ್ರಹ್ಮಿಷ್ಠಂ ಈಶ್ವರಾಣಾಂ ಮಹೇಶ್ವರಂ ದೇವಾದೀನಾಂ ಪರಂ ದೇವಂ ಸುರೇಶ್ವರಮಹಂ ಭಜೇ. ಸರ್ವಭೂತಾತ್ಮ ಬ್ರಹ್ಮಿಷ್ಠರಾದ ಈಶ್ವರರಿಗೂ ಮಹೇಶ್ವರರಾದ ದೇವಾದಿಗಳಿಗೂ ಪರಮದೇವನಾದ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಏಳು ಸುಭಾಷಿತ ಸಂವತ್ಸರ ಅಕ್ಟೋಬರ್ 11 285ನೆಯ ಸಂದೇಶ. ಇಷ್ಟಿದ್ದರೂ ಸಾಲದು. ಯತ್ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವಸ್ತ್ರಿಯಃ ನಾಲಮೇಕಸ್ಯ ತತ್ಸರ್ವಂ ಇತಿ ಮತ್ವಾ ಶಮಂ ವ್ರಜೇತ್. ಇಡೀ ಭೂಮಂಡಲದಲ್ಲಿರುವ ಅಕ್ಕಿ, ಗೋಧಿ, ಧಾನ್ಯಗಳು, ಬಂಗಾರ, ಪಶುಗಳು ಮತ್ತು ಸ್ತ್ರೀಯರು ಇದಿಷ್ಟೂ ಸೇರಿದರೂ ಒಬ್ಬನಿಗೆ ಸಾಕಾಗುವುದಿಲ್ಲ ಎಂಬುದನ್ನು ತಿಳಿದು ಮನುಷ್ಯನು ತೃಪ್ತಿಯನ್ನು ಹೊಂದಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಆಶೆ ಎಂಬುದು ಇರುತ್ತದೆ. ಆಶೆ ಎಂದರೆ ಕಾಮ ಎಂದರ್ಥ. ಕಾಮ ಎಂದರೆ ಇನ್ನೂ ಬೇಕು ಎಂಬ ಭಾವನೆ. ಕಾಮಗಳಿಗೆ ಸಾಕು ಎಂಬುದೇ ಗೊತ್ತಿಲ್ಲ. ಎಷ್ಟಿದ್ದರೂ ಇನ್ನೂ ಬೇಕು ಎಂಬುದೇ ಕಾಮದ ಹಣೆ ಬರಹ. ಈ ದುರಾಶೆಯಿಂದ ಯಾರಿಗೂ ತೃಪ್ತಿ, ಶಾಂತಿ, ಸುಖಗಳೇನೂ ಸಿಕ್ಕಲ್ಲ. ಆದರೆ ಬೇಕು ಎಂಬುದು ಮಾತ್ರ ಎಲ್ಲರಿಗೂ ಇದ್ದೇ ಇದೆ. ಸಾಕು ಎಂಬುದು ಯಾವನೊಬ್ಬನಿಗೂ ಕನಸಿನಲ್ಲೂ ಇಲ್ಲ. ಈ ಕಾಮಕ್ಕೆ ಇತಿಮಿತಿಗಳೆಂಬುದೇ ಇಲ್ಲ. ಏಕೆಂದರೆ ಈ ಭೂಮಂಡಲದಲ್ಲಿರುವ ಎಲ್ಲ ಸಂಪತ್ತುಗಳನ್ನು ಕೂಡಿ ಹಾಕಿ ಒಬ್ಬ ಮನುಷ್ಯನಿಗೆ ಕೊಟ್ಟರೂ ಆತನಿಗೆ ಸಾಕು ಎನಿಸುವುದಿಲ್ಲ. ಈಗಿನ ಕಾಲದಲ್ಲಂತೂ ಪ್ರತಿಯೊಬ್ಬನಿಗೂ ಕಾಮದಾಹವು ಏರುತ್ತಲೇ ಇರುತ್ತದೆ. ಚಿನ್ನ, ಬೆಳ್ಳಿ, ಕಾರು, ಬಂಗ್ಲೆ, ಸೈಟು, ಜಮೀನುಗಳು ಎಷ್ಟಿದ್ದರೂ ಇನ್ನೂ ಬೇಕು. ಸಾಕು ಎಂಬುದೇ ಯಾರಿಗೂ ತಿಳಿದಿಲ್ಲವಲ್ಲ. ಕಾಮಗಳನ್ನು ಇಂದ್ರಿಯಗಳಿಂದ ಅನುಭವಿಸುವ ಸಾಮರ್ಥ್ಯವು ಇಲ್ಲದಿದ್ದರೂ ಕಾಮಗಳು ಮಾತ್ರ ಏರುತ್ತಲೇ ಇರುತ್ತವೆ. ಕಾಮಕ್ಕೆ ಅನಲ ಎಂದೇ ಹೆಸರು. ಒಬ್ಬ ಮನುಷ್ಯನಿಗೆ 3 ಹೊತ್ತು ಊಟಕ್ಕೆ ಸಾಕು, 4-6 ಬಟ್ಟೆಗಳು ಸಾಕು, ಬದುಕಿರಲು 1 ಮನೆ ಸಾಕು. ಇಷ್ಟಿದ್ದರೆ ಅವನೇ ಶ್ರೀಮಂತನಲ್ಲವೇ? ಮನಸ್ಸಿನಲ್ಲಿ ತೃಪ್ತಿ ಇರುವವನೇ ನಿಜವಾದ ಶ್ರೀಮಂತನು. ಕಾಮದಾಹವಿರುವವನೇ ಕೃಪಣನು, ಅವನೇ ದೀನನೂ ಹೌದು. ಇದನ್ನೆಲ್ಲ ತಿಳಿದು ಮನುಷ್ಯನು ಸಂತೃಪ್ತನಾಗಿ ಸಂತೋಷವಾಗಿರುವುದನ್ನು ಕಲಿಯಬೇಕು. ಸಂತೃಪ್ತಿಯಿಂದಲೇ ಆನಂದವು ದೊರಕುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.